ಒಕ್ಕೂಟ 815.66 ಕೋಟಿ ಅಷ್ಟು ವ್ಯವಹಾರವನ್ನು ಮಾಡಿ ಇದು ಮುಂದಿನ ಬಹಳ ವೇಗವಾಗಿ 1,000 ಕೋಟಿಯ ಒಂದು ಗುರಿಯನ್ನು ವಿಷಯ ಈ ವರ್ಷದಲ್ಲಿ ನಾವು ಕಾಣಬೇಕು ಅಂತ ನಿಟ್ಟಿನಲ್ಲಿ ಈ ವರ್ಷ ಕೆಲಸ ನಾವು ನಿರ್ವಹಣೆ ಆಗ್ತಾ ಇದೆ. ಸುಮಾರು 2 ಜಿಲ್ಲೆಯಲ್ಲಿ ಇರತಕ್ಕಂತಹ ಹಾಲು ಉತ್ಪಾದಕರು ಅಂದರೆ ನಮ್ಮ ಸದಸ್ಯರು 140,000 ಸದಸ್ಯರಿದ್ರೆ ಸುಮಾರು 65,000 ಸದಸ್ಯರು ದಿನಂಪ್ರತಿ ಸಕ್ರಿಯ ಸದಸ್ಯರು ಅಂದರೆ ದಿನಂಪ್ರತಿ ಈ ಸಂಘಕ್ಕೆ ಹಾಲು ಒದಗಿಸುತ್ತಿರುವಂತಹ ಸದಸ್ಯರು. ಈ 65,000 ಸದಸ್ಯರು ಏನಿದ್ದಾರೆ ಅವರಿಗೆ ಹೋದ ಸಾಲಿನಲ್ಲಿ ಬರೇ ಹಾಲಿನ ಲೆಕ್ಕದಲ್ಲಿ ಅವರು ಕೊಟ್ಟಂತಹ ಹಾಲಿನ ಲೆಕ್ಕದಲ್ಲಿ ಹೇಳಬೇಕಾದ್ರೆ ಸುಮಾರು 502 ಕೋಟಿಯಷ್ಟು ಹಣ ಬರೇ ಹಾಲಿನಿಂದ ಈ ನಮ್ಮ ಸದಸ್ಯರಿಗೆ ಜಮೆ ಆಗಿದೆ ಅಂತ ಹೇಳಿದ್ರೆ ಸಂತೋಷ ಆಗ್ತಾ ಇದೆ. 2 ಜಿಲ್ಲೆಯಲ್ಲಿ ಬರೀ ಹೈನುಗಾರಿಕೆಯನ್ನು ಯಾರೇ ಒಂದು ಅವಲಂಬನೆ ಮಾಡಿದ್ದಾರೆ ಅವರಿಗೆ 502 ಕೋಟಿ ಹಾಲಿನಿಂದ ಅವರಿಗೆ ಜಮೆ ಅವರ ಆಸ್ತಿಗೆ ವರ್ಗಾವಣೆ ಆಗಿದೆ. ಹಾಗೆ ಸುಮಾರು 96 ಕೋಟಿಯಷ್ಟು ಹಣ ಸರ್ಕಾರದ ಅನುದಾನ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 600 ರೂಪಾಯಿಯಷ್ಟು ಹಣ ಇವತ್ತು ಹೈನುಗಾರಿಕೆಯಿಂದ ಬರ್ತಾ ಇದೆ ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ ನಮಗೆ ಗೊತ್ತಿದೆ ನಾನು ಪುನರಾಗಿ ಹೇಳಬೇಕು ಅಂತ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಈ ಜಿಲ್ಲೆಯಲ್ಲಿ ಅಂದ್ರೆ 2 ಜಿಲ್ಲೆಯಲ್ಲಿ ನಮ್ಮ ಹೈನುಗಾರಿಕೆ ಇಡೀ ರಾಜ್ಯದಲ್ಲಿ ಇರುವಂತಹ 14 ಒಕ್ಕೂಟದಲ್ಲಿ ಅತಿ ಹೆಚ್ಚಿನ ದರವನ್ನು ಕೊಡುವಂತಹ ಒಕ್ಕೂಟ ಅಂತ ಹೇಳುವಂತಹ ಹೆಗ್ಗಳಿಕೆಗೆ ನಾವು ಏನಿದ್ದೇವೆ ಅದನ್ನು ಉಳಿಸಿಕೊಂಡಿದ್ದೇವೆ. ಇವತ್ತು ಹೆಚ್ಚು ಕಡಿಮೆ 1 ಲೀಟರ್ ಮೇಲೆ ನಾವು ಕನಿಷ್ಠ ದರ 28.67 ರೂಪಾಯಿ ಇದ್ರೆ ರೈತರು ಕೊಡುವಂತಹ ಗುಣಮಟ್ಟದ ಹಾಲಿನ ಮೇಲೆ ಸುಮಾರು 31.54 ರೂಪಾಯಿ ಇವತ್ತು ಅವರ ಗುಣಮಟ್ಟದ ಹಾಲಿನ ಮೇಲೆ ಸರಾಸರಿಯಾಗಿ ಹಾಲಿಗೆ ಪಾವತಿ ಆಗ್ತಾ ಇದೆ. ಆದ್ರಿಂದ ಹೆಚ್ಚು ಕಡಿಮೆ 78% ನಷ್ಟು ಹಣ ಇವತ್ತು ಹಾಲಿನ ಒಂದು ವ್ಯವಹಾರದಲ್ಲಿ ಏನು ನಮಗೆ ಒಟ್ಟಾರೆ ಬರುವಂತಹ ಆದಾಯದಲ್ಲಿ ಹೆಚ್ಚು ಕಡಿಮೆ 80%ನಷ್ಟು ಹಣವನ್ನು ಇವತ್ತು ನಮ್ಮ ಸದಸ್ಯರಿಗೆ ಈ ಒಕ್ಕೂಟದಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ ಸಂತೋಷ ಆಗ್ತಾ ಇದೆ. ಇದು ಯಾವ ವ್ಯವಸ್ಥೆಯಲ್ಲಿ ಇದನ್ನು ಈ ಒಂದು ರೀತಿಯ ವ್ಯವಸ್ಥೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಹೋದ ಸಾಲಿನಲ್ಲಿ ನಾವು ಬೇರೆ ಬೇರೆ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ದೇವೆ. ಜೀರಾ ಮಜ್ಜಿಗೆಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೇವೆ. ಒಳ್ಳೆಯ ರೀತಿಯ ಗ್ರಾಹಕರಿಂದ ಅದಕ್ಕೆ ಸ್ಪಂದನೆ ಇದೆ. ಹಾಗೆ ಸುವಾಸಿತ ಹಾಲುಗಳನ್ನು ನಾ 5 ಫ್ಲೇವರ್ಗಳ ಪಾದದಲ್ಲಿ ಬಿಡುಗಡೆ ಮಾಡಿದ್ದೇವೆ. ಅದು ಸಿಪಿಪಿ ಬಾಟಲ್ ಮೂಲಕ ಅದಕ್ಕೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಅಲ್ಲ ರಾಜ್ಯದ ವಿವಿಧ ಪ್ರದೇಶ ಅಲ್ಲ ಇವತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಕೇರಳದಲ್ಲಿ ಕೂಡ ಅದಕ್ಕೆ ಬೇಡಿಕೆ ಬರ್ತಾ ಇದೆ. ಅಲ್ಲಿ ಕೂಡ ಸರಬರಾಜು ಆಗ್ತಾ ಇದೆ. ಯಾವ ರೀತಿ ತೃಪ್ತಿ ಹಾಲು ಒಂದು ಕೇರಳ ಮತ್ತು ಮಹಾರಾಷ್ಟ್ರ ಹೋಗ್ತಾ ಇದೆಯೋ ಅದೇ ರೀತಿ ಸುವಾಸಿತ ಹಾಲು ಕೂಡ ಇವತ್ತು ಬೇರೆ ರಾಜ್ಯಕ್ಕೆ ಇಲ್ಲಿಂದ ಅವರು ನಮ್ಮ ಒಕ್ಕೂಟದಿಂದ ಹೋಗ್ತಾ ಇದೆ. ರೈಲ್ವೆ ಇಲಾಖೆಗೆ ಇವತ್ತು ಒಕ್ಕೂಟದಿಂದ ಹೋಗ್ತಾ ಇದೆ ಅಂತ ಹೇಳಿ ಕೂಡ ಸಂತೋಷ ಆಗ್ತಾ ಇದೆ. ಇನ್ನೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಒಕ್ಕೂಟದಲ್ಲಿ ನಾವು ರೈತ ಕಲ್ಯಾಣ ಟ್ರಸ್ಟ್ ಅಂತ ಒಂದು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ರೈತರ ಕಲ್ಯಾಣ ಟ್ರಸ್ಟ್ ಇಂದ ಯಾವುದೇ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ರೈತರಿಗೆ ಆಗುವಂತಹ ಸೊತ್ತುಗಳ ನಷ್ಟ ಅವರ ಜಾನುವಾರುಗಳ ನಷ್ಟ ಅಥವಾ ಅವರ ವೈದ್ಯಕೀಯ ವೆಚ್ಚ ಇದೆಲ್ಲ ಕೆಲವು ಅವರು ಸತ್ತು ಹೋದರೆ ಯಾರಾದ ರೈತರು ಪರಿಹಾರ ಅದರಿಂದ ಕೊಡುವಂತಹ ಪರಿಹಾರ ಈ ರೀತಿಯಾಗಿ ರೈತರ ಕಲ್ಯಾಣ ಟ್ರಸ್ಟ್ನಿಂದ ನಮ್ಮ ರೈತರಿಗೆ ಒಂದು ಸಹಾಯ ಹಸ್ತ ಮಾಡುವಂತಹ ಒಂದು ಇವು ಟ್ರಸ್ಟಿನಿಂದ ಆಗ್ತಾ ಇದೆ. ಹೋದ ಸಾಲಿನಲ್ಲಿ ದಾಖಲೆಯ ಒಂದು ಪ್ರಮಾಣದ ಹಣ ಅಂದ್ರೆ ಗರಿಷ್ಠ 1,02,000 ಮಟ್ಟ 1.02 ಕ್ರೋರ್ಸ್ ಕೋಟಿಯಷ್ಟು ಹಣವನ್ನು ಬರೇ ರೈತರ ಕಲ್ಯಾಣ ಟ್ರಸ್ಟ್ನಿಂದ ರೈತರಿಗೆ ವಿವಿಧ ಅವರ ವಿವಿಧ ನೋವುಗಳಿಗೆ ಈ ಒಕ್ಕೂಟದಿಂದ
ಕೋಪದಿಂದ ಆದಂತಹ ನಷ್ಟದಲ್ಲಿ ಕೂಡ ಕುರಿತಾಗಿ ಬೆಳ್ತಂಗಡಿಯಲ್ಲಿ ಆದಂತಹ ಕೆಲವು ಸಮಸ್ಯೆಗಳಿಗೆ ಒಕ್ಕೂಟ ಕೂಡಲೇ ಸ್ಪಂದಿಸುವಂಥದ್ದು ಪಶುಹಾರವನ್ನು ನಮ್ಮ ಸಂಘಗಳ ಮೂಲಕ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಲ್ಲದೆ ನಮ್ಮ ಬೆಳಗಾವಿ ಪ್ರದೇಶದ ನೆರೆ ಪೀಡಿತರಿಗೆ ಸುಮಾರು 5,12,000 ರೂಪಾಯಿಯಷ್ಟು ಬೆಲೆ ಮಾಡುವಂತಹ ನಮ್ಮ ತೃಪ್ತಿ ಹಾಲು ಮತ್ತು ಬ್ಲ್ಯಾಂಕೆಟ್ಸ್ ಗಳನ್ನು ಕಳಿಸುವ ಮೂಲಕ ನಮ್ಮ ದೂರದ ಉತ್ತರ ಕರ್ನಾಟಕದ ಪ್ರದೇಶದ ಅವರ ಭಾವನೆಗಳು ಕೂಡ ಈ ಒಕ್ಕೂಟ ಸ್ಪಂದನೆ ನೀಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದಲ್ಲದೆ ಇವತ್ತು ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಆದ ತೀರ್ಮಾನದ ಪ್ರಕಾರ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕನಿಷ್ಠ 25 ಲಕ್ಷ ಇದಕ್ಕೆ ಯಾರು ಸಾಕಾರಿತ ಇರುವವರು ಅಂತ ಕೇಳಿದ್ರೆ ನಮ್ಮ ಎರಡು ಜಿಲ್ಲೆಯಲ್ಲಿರುವಂತಹ ಎಲ್ಲ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಕೊಡುವಂತಹ ಕೊಡುಗೆ, ಹಾಗೆ ನಮ್ಮ ಒಕ್ಕೂಟದ ನಮ್ಮ ಎಂಪ್ಲಾಯ್ ಉದ್ಯೋಗಿಗಳು ಯಾರಿದ್ದಾರೆ ಇಲ್ಲ ಇದರಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳು ಒಂದು ದಿವಸದ ಅವರ ಸಂಬಳ, ಹಾಗೆ ನಮ್ಮ ನಿರ್ದೇಶನ ಮಿತ್ರರು ಕೂಡ ಅವರ ಒಂದು ದಿವಸದ ಸಿಟ್ಟಿಂಗ್ ಫೀ ಏನು ಎಲ್ಲ ಕ್ರೋಢೀಕರಿಸಿ ಮತ್ತೆ ಒಕ್ಕೂಟದ ಏನು ಅನುದಾನ ಅಲ್ಲ ನಮ್ಮ ಕೊಡುಗೆಯನ್ನು ಕ್ರೋಢೀಕರಿಸಿ ಕನಿಷ್ಠ 25 ಲಕ್ಷಕ್ಕೆ ಕಡಿಮೆ ಇರದಷ್ಟು ಹಣವನ್ನು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೊಡಬೇಕು ಅಂತ ಹೇಳುವ ಆದಷ್ಟು ಬೇಗ ನಾವು ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಲಿಕ್ಕೆ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ನಾನು ನಮ್ಮ ಒಕ್ಕೂಟದಲ್ಲಿ ನಾನು ನಮ್ಮ ಇದು ಟೋಟಲ್ ತನ್ನ ಹೇಳಿದ್ದೇನೆ ನಮ್ಮ ಎಷ್ಟು ವ್ಯವಹಾರ, ಹಾಗೆ ಇಷ್ಟು ವ್ಯವಹಾರ ಮಾಡಿ ನಮ್ಮ ಒಕ್ಕೂಟದಲ್ಲಿ ಸುಮಾರು 7,99,00,000 ಹಣ ಇವತ್ತು ಮೊತ್ತವನ್ನು ನಿವ್ವಳ ಲಾಭವಾಗಿ 6.99 ಕೋಟಿ ಹಣವನ್ನು ನಿವ್ವಳ ಲಾಭವನ್ನು ಗಳಿಸಿದೆ ಈ ಒಕ್ಕೂಟ ಗಳಿಸಿದೆ. ಅದರಲ್ಲಿ ಗಳಿಸಿದಂತಹ ಲಾಭದಲ್ಲಿ ಕೂಡ 25% ಬೋನಸ್ ಅನ್ನು ಕೊಡಬೇಕು ಅಂತ ಹೇಳಿಕೊಂಡು, ಹಾಗೆ 12% ಡಿವಿಡೆಂಡ್ ಕೊಡಬೇಕು ಅಂತ ಹೇಳಿಕೊಂಡು ಡಿವಿಡೆಂಡ್ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಆಗಿದೆ. ವಿಷಯ ಮುಂದಿನ 26ಕ್ಕೆ ನಡೆಯುವಂತಹ ಮಹಾಸಭೆಯಲ್ಲಿ ಮಹಾಸಭೆಯ ಅನುಮತಿಯ ಮೇರೆಗೆ ವಿಷಯ ಈ ಮೊತ್ತವನ್ನು ಕೂಡ ನಾವು ಅವರಿಗೆ ವಿತರಿಸಲಿಕ್ಕಿದ್ದೇವೆ. ವಿಷಯ ಒಟ್ಟಾರೆ ಈ ಒಂದು ವ್ಯವಸ್ಥೆಯಲ್ಲಿ ಬಂದಂತಹ ಲಾಭವನ್ನು ಹಂಚಿಕೊಂಡು ನಮ್ಮ ಸದಸ್ಯರಿಗೆ ಹಂಚಿಕೊಂಡು ಆಗುವಂತಹ ವ್ಯವಸ್ಥೆ, ಅದೇ ಸುಮಾರು 6.99 ಲಕ್ಷದಲ್ಲಿ ಸುಮಾರು 47%ನಷ್ಟು ಹಣ ಉನ್ನತಿ ಸಂಘಗಳಿಗೆ ಬೋನಸ್ ಮತ್ತು ಡಿವಿಡೆಂಡ್ ರೂಪದಲ್ಲಿ ಕೊಡ್ತಾ ಇದ್ದೇವೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ 37%. ಹಾಗೆ ವಿಷಯ ಇಷ್ಟ ಅಲ್ಲದೆ ಬೇರೆ ಇದು ಕೆಲವು ಮುಖ್ಯ ವಿಚಾರಗಳನ್ನು ಹೇಳಿದ್ದೇನೆ. ಹಾಗೆ ಈ ವರ್ಷದಲ್ಲಿ ನಾವು ಪ್ರತಿ ವರ್ಷ ಯಾವುದಾದ್ರೂ ಒಂದು ನೂತನವಾದ ಉತ್ಪನ್ನವನ್ನು ಮಾರುಕಟ್ಟೆಗೆ ಬಿಡ್ತೇವೆ. ಇವತ್ತು ನೂತನವಾದ ಉತ್ಪನ್ನ ಇರುವವರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ₹10 ಸಿಂಗಲ್ ಪೀಸ್ ಪೇಡಾ ಮತ್ತು ಸಿಂಗಲ್ ಪೀಸ್ ಮೈಸೂರು ಪಾಕ್, ಹಾಗೆ ಪನ್ನೀರ್ ಏನಿದೆ ಆ ಪನ್ನೀರನ್ನು ಕೂಡ 100 ಗ್ರಾಮ್ ಮತ್ತು 500 ಗ್ರಾಮ್ ಪ್ಯಾಕೆಟ್ ಅಲ್ಲಿ ಅದನ್ನು ಬಿಡಬೇಕಂತ ಹೇಳುವಂತಹ ನಾವು ತೀರ್ಮಾನ ಮಾಡಿದ್ದೇವೆ. ವಿಷಯ ಮುಂದಿನ ಸಹಕಾರಿ ಸಪ್ತಾಹ ಸಂದರ್ಭದಲ್ಲಿ ಈ ವಿವಿಧ ಪ್ಯಾಕೆಟ್ಗಳಲ್ಲಿ ನಮ್ಮ ಉತ್ಪನ್ನಗಳನ್ನು ಬಿಡುಗಡೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವಿಷಯ ಇದರಲ್ಲಿ ಬೇರೆ ಹೆಚ್ಚಿನ ವಿವರಗಳನ್ನು ಸುಮಾರು 85 ಕೋಟಿ ಖರ್ಚು ವೆಚ್ಚದಲ್ಲಿ ಉಡುಪಿಯಲ್ಲಿ ನೂತನವಾದ ಒಂದು 2.5 ಲಕ್ಷ ಲೀಟರ್ನ ನೂತನವಾದ ಆಟೋಮೆಟಿಕ್ ಮಿಲ್ಕ್ ಪ್ಲಾಂಟ್ ಅನ್ನು ಹೋದ ವರ್ಷ ನಮ್ಮ ಸಮಯಕ್ಕೆ ಸರಿಯಾಗಿ ಅದರ ಒಳಗೇನೆ ನಾವು ಅದನ್ನು ಉದ್ಘಾಟನೆಯನ್ನು ಮಾಡಿ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಅಲ್ಲಿಯ ಗ್ರಾಹಕರಿಗೆ ಅಲ್ಲಿಯ ಸದಸ್ಯರಿಗೆ ಹೆಚ್ಚಿನ ಅನುಕೂಲ ಆಗಿದೆ ಅಂತ